ಇದು ಕೊರೋನಾದ ಕರುಣಾಜನಕ ಕಥೆ. ಈ ದೃಶ್ಯ ನೋಡಿದ್ರೆ ಎಂಥವರಿಗೂ ಅಯ್ಯೋ ಪಾಪ ಅನ್ಸುತ್ತದೆ. ಇದು ಕೊರೋನಾದ ಕರುಣಾಜನಕ ಕಥೆ, ಯಾಕಂದ್ರೆ ಈ ದೃಶ್ಯ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಪಾಪ ಅನ್ಸುತ್ತೆ, ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡ, ಶತ್ರುಗಳಿಗೂ ಬೇಡ ಅನ್ಸ್ಬಿಡುತ್ತೆ ಈ ದೃಶ್ಯಗಳನ್ನ ನೋಡಿದ್ರೆ. ಕೊರೋನಾಗೆ ನವಜಾತ ಶಿಶುವೊಂದು ಬಲಿಯಾಗಿದೆ. ಮೂರ್ನಾಲ್ಕು ಗಂಟೆಗಳಲ್ಲೇ ಕಂದಮ್ಮ ಕೊನೆಯುಸಿರೆಳೆದಿದೆ, ನವಜಾತ ಶಿಶು ಕೊನೆಯುಸಿರೆಳೆದಿರುವಂತಹ ಒಂದು ಘಟನೆ ನಡೆದಿದೆ. ಆಗ ತಾನೇ ಜನಿಸಿದ ಮಗುವಿಗೂ ಕೂಡ ಕೊರೋನಾ ಪಾಸಿಟಿವ್, ನಿರ್ದಯಿ ಕೊರೋನಾ. ಆಗ ತಾನೇ ಜನಿಸಿದ ಮಗು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಜನಿಸಿದ ಕೆಲವೇ ಹೊತ್ತಿನಲ್ಲಿ ಸಾವನ್ನಪ್ಪಿದೆ. ದೊಡ್ಡಬಳ್ಳಾಪುರ ಮೂಲದ ದಂಪತಿಗೆ ಜನಿಸಿದ ಮಗು ಇದು. ಜಜಾರ್ ನಗರ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಶಾಸಕ ಜಮೀರ್ ಟೀಮ್ನಿಂದ ಅಂತ್ಯಸಂಸ್ಕಾರ ಕಾರ್ಯ ನಡೆದಿದೆ. ಈ ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಇದು ಕೊರೋನಾದ ಕರುಣಾಜನಕ ಕಥೆ. ಎಷ್ಟು ನಿರ್ದಯಿ ಈ ಸಾವು ಅನ್ನುವಂಥದ್ದು. ಈ ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಅಯ್ಯೋ ಪಾಪ ಅನಿಸ್ಬಿಡುತ್ತೆ. ನೋಡಿ, ಆಗತಾನೆ ಜನಿಸಿದ್ದ ಮಗುವನ್ನು ಒಂದು ಪ್ಯಾಕ್ ಮಾಡಿಕೊಂಡು ಸುತ್ತಕೊಂಡು ತೊಗೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ಸೊ ಪಿ ಪಿ ಕಿಟ್ ಧರಿಸಿರುವಂಥ ಆಂಬ್ಯುಲೆನ್ಸ್ ಸಿಬ್ಬಂದಿ ಆ ಮಗುವಿನ ಶವವನ್ನು, ಆಗ ತಾನೇ ಜನಿಸಿದ್ದ ಮಗು ಕೆಲವೇ ಹೊತ್ತಿನಲ್ಲಿ ಪ್ರಾಣ ಬಿಡುತ್ತೆ. ಆ ಮಗು ನಿರ್ದಯಿ ಕೊರೋನಾ ಸೋಂಕಿಗೆ ತುತ್ತಾಗಿತ್ತು, ಹುಟ್ಟಿದ ಕೆಲವೇ ಹೊತ್ತಿನಲ್ಲಿ ಜೀವ ತೆತ್ತಿದೆ. ನಿಜಕ್ಕೂ ಕೆಲವೊಮ್ಮೆ ಒಂದು ನಿರ್ದಯಿ ಎಷ್ಟು ಕಠೋರ ಅಂತ ಅನಿಸ್ಬಿಡುತ್ತೆ ಈ ಜೀವನ ಅಥವಾ ಈ ಬದುಕು ಅಥವಾ ಈ ಜೀವ ಅನ್ನುವಂಥದ್ದು. ಸೊ ನೋಡಿ, ಯಾರನ್ನು ಕೂಡ ಕೇಳೋದಿಲ್ಲ ಸಾವು ಹೇಗೆ ಯಾವಾಗ ಯಾವ ರೀತಿ ಬರುತ್ತೆ ಅಂತ. ಕಂದಮ್ಮ ಏನು ತಪ್ಪು ಮಾಡಿತ್ತು, ಇನ್ನೂ ಭೂಮಿಗೆ ಬಂದು ಕೆಲವೇ ಹೊತ್ತು ಇನ್ನೂ ಕಂಡುಬಿಟ್ಟು ಪ್ರಪಂಚ ಹೇಗಿದೆ, ತನ್ನ ತಾಯಿ ಹೇಗಿದ್ದಾಳೆ ಅಂತ ಅರಿಯುವ ಮೊದಲೇ ವಿಧಿ ಅನ್ನುವಂಥ ಕ್ರೂರಿ ಆ ಮಗುವನ್ನು ಬಲಿ ತೆಗೆದುಕೊಂಡಿರುವಂಥದ್ದು. ಸೊ ನಾವು ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಎಂಥವರ ಕಣ್ಣು ಕೂಡ ತೇವ ಆಗಿಬಿಡುತ್ತೆ, ಎಂಥವ್ರ ಕಣ್ಣು ಕೂಡ ಒದ್ದೆ ಆಗಿಬಿಡುತ್ತೆ. ದೊಡ್ಡಬಳ್ಳಾಪುರ ಮೂಲದ ದಂಪತಿಗೆ ಜನಿಸಿದ ಮಗುಗೆ ಕೊರೋನಾ ಪಾಸಿಟಿವ್ ಆಗಿರುತ್ತೆ. ಆ ಮಗು ಇನ್ನೂ ಕಣ್ಣು ಬಿಟ್ಟು ಪ್ರಪಂಚ ನೋಡೋ ಮೊದಲೇ, ಅಮ್ಮನ ಮಡಿಲಲ್ಲಿ ಆಡುವ ಮೊದಲೇ ವಿಧಿ ತಾಯಿ ಮತ್ತು ಮಗುವನ್ನು ದೂರ ಮಾಡಿರುವಂಥ ಕರುಣಾಜನಕ ದೃಶ್ಯ ಕಂಡ್ರಿ ಇದು. ದೊಡ್ಡಬಳ್ಳಾಪುರ ಮೂಲದ ದಂಪತಿಗೆ ಜನಿಸಿದ ಮಗು. ಸೊ ಈಗ ಆ ಮಗುವಿನ ಶವವನ್ನು, ಆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ಆ ಪ್ಯಾಕ್ ಮಾಡಿ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಆ್ಯಂಬುಲೆನ್ಸ್ ಸಿಬ್ಬಂದಿ. ಸೊ ರುದ್ರಭೂಮಿಯಲ್ಲಿ ಅಂತ್ಯಸಂಸ್ಕಾರವನ್ನು ನೆರವೇರಿಸುವಂಥ ನಿಟ್ಟಿನಲ್ಲಿ ಆ್ಯಂಬುಲೆನ್ಸ್ ಸಿಬ್ಬಂದಿ ಆ ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನವಜಾತ ಶಿಶು ಜನಿಸಿದ ಕೆಲವೇ ಹೊತ್ತಿನಲ್ಲಿ ಮೃತಪಟ್ಟಿದೆ ಆ ಮಗು. ರುದ್ರಭೂಮಿಯಲ್ಲಿ ಅಂತ್ಯಸಂಸ್ಕಾರವನ್ನು ಜಮೀರ್ ಟೀಮ್ನಿಂದ ಅಂತ್ಯಸಂಸ್ಕಾರವನ್ನು ಮಾಡಲಾಗ್ತಾ ಇರುವಂಥ ಒಂದು ದೃಶ್ಯ. ಗುಂಡಿಯನ್ನು ತೋಡಲಾಗಿದೆ, ಅಲ್ಲಿ ಮಗುವಿನ ಶವವನ್ನು ಅಂತ್ಯಸಂಸ್ಕಾರ ನೆರವೇರಿಸುವಂಥ ನಿಟ್ಟಿನಲ್ಲಿ ಆ್ಯಂಬುಲೆನ್ಸ್ ಸಿಬ್ಬಂದಿ ಮುಂದಾಗಿರುವಂಥದ್ದು ಗಮನಿಸ್ಬೋದು ನಾವು. ಆ ವಿಧಿಪೂರ್ವಕವಾಗಿ ಅಂತ್ಯಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಅಲ್ಲಿ ಗುಂಡಿ ತೋಡಿ ಕೆಳಗಡೆ ಬಾಳೆ ಎಲೆಯನ್ನೋ ಹಾಕಿದ್ದಾರೆ ಅಂತ ಅನಿಸುತ್ತೆ, ಅಥವಾ ಅಲ್ಲಿ ಯಾವುದೋ ಎಲೆಗಳನ್ನು ಹಾಕಿ ಹಾಗೆ ಆ ಮಗುವಿನ ಅಂತ್ಯಸಂಸ್ಕಾರ ನೆರವೇರಿಸಬಾರ್ದು ಅನ್ನುವಂಥ ಕಾರಣಕ್ಕೆ. ಸೊ ಆ ಕೆಳಗಡೆ ಹೂವು ಹಾಕಿ ಅದರ ಮೇಲೆ ಮಗುವಿನ ಶವವನ್ನು ಇಟ್ಟು ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇರುವಂಥದ್ದು ಗಮನಿಸ್ಬೋದು. ಎಂಥವರ ಮನ ಕಲಕುವಂತಹ ಘಟನೆ ಇದು.